ಈ ವಿಡಿಯೋದಲ್ಲಿ ನಮಗೆ ಫಾಂಟ್ ಫಾಂಟ್ನ ಹುಡ್ಕೋದಾಗೆ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ಗೆ ಸೈಫೈ ಫಾಂಟ್ ಇರ್ಬೋದು ಹಾರರ್ ಫಾಂಟ್ ಇರ್ಬೋದು ಕಾಮಿಕ್ ಕಾರ್ ಕಾರ್ಟೂನ್ ಫಾಂಟ್ ಇರ್ಬೋದು ಅಥವಾ ಹ್ಯಾಂಡ್ ರೈಟಿಂಗ್ ಫಾಂಟ್ ಇರ್ಬೋದು ಇನ್ನು ಅನೇಕ ತರಾವರಿಯಾದಂಥ ಫಾಂಟ್ಗಳು ಸೊ ಈ ರೀತಿ ಫಾಂಟ್ಗಳು ಎಲ್ಲಿ ಸಿಗುತ್ತೆ ಅಂತಂದರೆ ದ ಫಾಂಟ್ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ನಲ್ಲಿ ಬನ್ನಿ ಈಗ ಒಂದು ವೆಬ್ಸೈಟ್ಗೆ ಹೋಗಿ ಹೇಗೆ ಫಾಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಕ್ರೋಮ್ ನ ಓಪನ್ ಮಾಡಿದ್ದೀನಿ ನೆಕ್ಸ್ಟ್ ದ ಫಾಂಟ್ ವೆಬ್ಸೈಟ್ನ ಓಪನ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಾಡಿ ಡಿ ಎ ಎಫ್ ಒ ಎನ್ ಟಿ ಡಾಟ್ ಸಿ ಓ ಎಮ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ ನಮಗೆ ವೆಬ್ಸೈಟ್ ಓಪನ್ ಆಗಿದೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಲವೊಂದು ಫಾಂಡ್ ಕೊಟ್ಟಿರ್ತಾರೆ ರೀಸೆಂಟ್ಲಿ ಆಡೆಡ್ ಫಾಂಟ್ಸ್ ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ಅದರೊಂದು ಇಷ್ಟ ಆಯಿತು ಅಂತಂದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಕೆಲವೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ನೀವು ಮೇಲ್ಡೆ ಬಂದ್ರಲ್ಲಿ ನಮಗೆ ಫಾಂಟು ಥೀಮ್ ಇರುತ್ತೆ ನೋಡಿ ಕಾರ್ಟೂನು ಕಾಮಿಕ್ ಡಿಸ್ಟಾರ್ಟೆಡ್ ಅಂತೆಲ್ಲ ಇದೆ ಅಲ್ವಾ ನೋಡಿ ಈಗ ನಾನು ಹಾರರ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾರರ್ ಥೀಮ್ ಇರುವಂತಹ ಫಾಂಟ್ ಬರುತ್ತೆ ನೋಡಿ ಇಲ್ಲಿ ಬ್ಲಡ್ ಅನ್ನೋದು ಅಂತ ರಕ್ತ ಸುರಿತಾರ ಫಾಂಟು ಇದು ಬಂದ್ಬಿಟ್ಟು ಜಾಂಬೀಸ್ ರಿಬಾರ್ನ್ ಸೊ ಇವೆಲ್ಲ ಒಂಥರ ಫಾಂಟ್ ಚೆನ್ನಾಗಿದೆ ಈಗ ನೀವು ಜಾಂಬೀಸ್ ಸಂಬಂಧಪಟ್ಟಂತ ಶಾರ್ಟ್ ಫಿಲಮ್ ಇರ್ಬೋದು ಅಥವಾ ಡಿಸೈನ್ ಇರ್ಬೋದು ಏನೋ ಮಾಡ್ತೀರಾ ಅಂತಂದ್ರೆ ಅಲ್ಲಿಗೆ ನಿಮಗೆ ಒಂದು ಜಾಂಬೀಸ್ ರಿಬೋನ್ ಅನ್ನೋ ಒಂದು ಫಾಂಟು ಸೆಟ್ ಆಗುತ್ತೆ ಅದ್ರಲ್ಲಿ ನಿಮ್ಗೆ ತುಂಬಾನೇ ಫಾಂಟ್ ಇದೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಲಡ್ ಟಸ್ಟ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫಾಂಟ್ ಫಾಂಟಲ್ಲಿರುವಂತಹ ಪ್ರತಿಯೊಂದು ಅಕ್ಷರ ಏಕೆ ಕಾಣುತ್ತೆ ಅಂತ ತೋರಿಸೋ ನೋಡಿ ಕಾಣುತ್ತೆ ಬಿ ಎ ಕಾಣುತ್ತೆ ಹಾರ್ ಎ ಕಾಣುತ್ತೆ ಎಸ್ ಎ ಕಾಣುತ್ತೆ ಅಂತೆಲ್ಲ ನಿಮಗೆ ಅದು ತೋರಿಸುತ್ತೆ ನೀವು ಪ್ರತಿಯೊಂದು ಅಕ್ಷರ ಕಾಣ್ತಾ ಇದ್ದಾರೆ ನೀವು ನೋಡ್ಕೊಬಹುದು ನೆಕ್ಸ್ಟ್ ಈ ವೈ ನೋಡಿ ಒಂಥರ ಈ ವೈ ಐಸ್ ಕ್ರೀಮಲ್ಲಿ ಕ್ರೀಮ್ ಸೋಸ್ ಇರ್ತಲ್ಲ ಆ ಥರ ಕಾಣಿಸ್ತಿತ್ತು ಇದ್ದಿದ್ದ ಹಾರ ಅಂತ ಅನಿಸ್ತಾ ಕಾಮಿಡಿ ಅನಿಸ್ತೈತ ನಂಗೆ ಯಾಕೆ ನೋಡಿ ಅಂತ ರಂಗೇ ಕಾಣಿಸ್ತಾ ಇಲ್ವ ಈ ತೋಟಗಳಲ್ಲಿ ಗದ್ದೆಗಳೆಲ್ಲ ನೆಟ್ಟಿರ್ತಾರಲ್ಲ ಅದೇನದು ಇದು ಗೊಂಬೆ ಅಂತಾರಲ್ಲ ಆ ರೀತಿ ಕಾಣ್ತಾ ಇದೆ ಅಪ್ಪ ಇದು ಓಕೆ ಇರಲಿ ಬಿಡಿ ಸೊ ಆ ಥರ ಇಲ್ಲಿ ನಿಮಗೆ ತುಂಬಾ ಫಾಂಟ್ ಇದೆ ಅದು ಬಿಟ್ಟರೆ ನಿಮಗೆ ಇಲ್ಲಿ ಡೆಸ್ಟ್ರಾಯ್ ಅನ್ನೋ ಒಂದು ಥೀಮು ಕೂಡ ಚೆನ್ನಾಗಿದೆ ನೀವು ಏನೋ ಥ್ರಿಲ್ಲರು ಸಸ್ಪೆನ್ಸ್ಗೆ ಈ ಒಂದು ಫಾಂಟ್ ನೀವು ಯೂಸ್ ಮಾಡ್ಕೊಬೋದು ಆ ರೀತಿ ಥೀಮ್ಗಳಿಗೆ ಟ್ವೆಂಟಿ ಡೇಸ್ ಲೇಟರ್ ಅಂತ ಇದೆಲ್ಲ ಈ ಒಂದು ಫಂಟು ತುಂಬಾ ಕಡೆ ಹಾಲಿವುಡ್ ಶಾರ್ಟ್ ಫಿಲಮ್ ಅಲ್ಲಿ ಎಲ್ಲ ಈ ಒಂದು ಫಂಟ್ ನ ತುಂಬಾ ಯೂಸ್ ಮಾಡಿದರೆ ಮತ್ತೆ ಇನ್ನೊಂದು ಇವೆಲ್ಲ ಫಾಂಟ್ ಗಳು ನಿಮಗೆ ಫೋಟೋ ಶಾಪ್ ಪ್ರೀಮಿಯರ್ ಪ್ರೊ ಆಫ್ಟರ್ ಎಫೆಕ್ಟ್ಸ್ ಪಿಕ್ಸಲ್ ಆಪ್ ಪಿಕ್ಸಾಟ್ ಎಲ್ಲ ಕಡೆ ಸಪೋರ್ಟ್ ಮಾಡ್ತವೆ ಆಗ್ಬಿಟ್ಟು ನಿಮಗೆ ಟೆಕ್ಸ್ಟ್ ಮುರಿದೋಗಿರೋ ರೀತಿ ಕಿತ್ತೋಗಿರೋ ರೀತಿ ಬೇಕು ಅಂತ ನೋಡಿ ಇಲ್ಲಿ ಬ್ರೋಕನ್ ಅಂತ ಇದೆಲ್ಲೆಕ್ಸ್ಟ್ ಅಲ್ಲಿ ನಿಮಗೆ ಈ ಒಂದು ಅಲ್ಲಿ ಸಿಗ್ತವೆ ನೆಕ್ಸ್ಟ್ ಅದ್ಬಿಟ್ಟು ನಿಮಗೆ ಗ್ಲಿಚ್ ಗ್ಲಿಚ್ ಆಗಿರುವಂತಹ ಟೆಕ್ಸ್ಟ್ ಗಳು ಕೂಡ ನಿಮಗೆ ಈ ಒಂದು ಥೀಮ್ ಸಿಕ್ ಡಿಸ್ಟಾರ್ಟ್ ಮೇಲೆ ಗ್ಲಿಚ್ ಕ್ಲಿಚ್ ಅಲ್ವಾ ಸೊ ಈ ಒಂದು ಎಲ್ಲ ಫಾಂಟ್ ಗಳು ನಿಮ್ಗೆ ಈ ಡೆಸ್ಟ್ರ್ ಅನ್ನೋ ಒಂದು ಅಲ್ಲಿ ಸಿಗ್ತದೆ ನೆಕ್ಸ್ಟ್ ಇಲ್ಲಿ ತುಂಬಾನೇ ಥೀಮ್ ಇದೆ ಎಲ್ಲ ಥೀಮ್ ನಾನು ಹೇಳಕ್ ಹೋಗಲ್ಲ ಎಲ್ಲ ಹೇಳಕ್ ನಿಮ್ಗೂ ಬೋರ್ ಆಗುತ್ತೆ ಟೈಮು ಕೂಡ ತುಂಬಾ ಜಾಸ್ತಿ ಅದಕ್ಕೆ ಮೇನ್ ಮೇನ್ ಆಗಿ ಬೇಕಾಗಿರುವಂತ ಕೆಲವೊಂದು ಇದನ್ನ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದು ನಿಮ್ಗೆ ಇಲ್ಲಿ ಟೆಕ್ನೋ ಅಂತ ಇದೆಲ್ಲ ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಥೀಮ್ ಇದು ನೋಡಿ ಇಲ್ಲಿ ವೇರಿಯಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಹಾಲಿವುಡ್ ಫಿಲಮ್ ಅಲ್ಲಿ ಬರುವಂತಹ ಟೈಟಲ್ ಫಾಂಡ್ ಗಳೆಲ್ಲ ನಿಮ್ಗೆ ಇಲ್ಲಿ ಸಿಗ್ತವೆ ನೋಡಿ ಇಲ್ಲಿ ಅವೆಂಜರ್ ಟೈಟಲ್ ಇರ್ಬೋದು ಬಿಟ್ರೆ ನಿಮ್ಗೆ ಇಲ್ಲಿ ಪೆಪ್ಸಿ ಇದು ಒಂದು ಫಾಂಟ್ ಇರ್ಬೋದು ಸೊ ಆ ರೀತಿ ಫಾಂಟ್ ಗಳೆಲ್ಲ ನಿಮಗೆ ಈ ಒಂದು ಸಿಗ್ತದೆ ಟೆಕ್ನೋ ಥೀಮಲ್ಲಿ ಅದ್ಬಿಟ್ರೆ ನಿಮ್ಗೆ ಆಂಡ್ ರಿಟನ್ ಫಾಂಡ್ ಕೂಡ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಸ್ಕ್ರಿಪ್ಟ್ ಸ್ಕ್ರಿಪ್ ಥೀಮ್ ಅಲ್ಲಿ ನೀವು ಫೋಟೋಗ್ರಫಿ ಮಾಡ್ತಿದ್ದೀರಾ ಅಂತಂದ್ರೆ ನೀವು ನಿಮ್ಮ ಮೈಸೂರು ಒಂದು ವಾಟರ್ ಮಾರ್ಕ್ ಕ್ರಿಯೇಟ್ ಮಾಡ್ಕೊಬೇಕಲ್ಲ ಫೋಟೋ ಆ ಫೋಟೋ ಪಕ್ಕದಲ್ಲಿ ನಿಮ್ಮ ನೇಮ್ ಹಾಕಂತೀರಲ್ವಾ ಆ ನೇಮ್ಗೆ ನೀವು ಈ ಒಂದು ಫೋಂಟ್ನ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಒಂಥರ ಕೈಯಲ್ಲಿ ಬಡದೋ ರೀತಿಯೇ ಕಾಣ್ತೀವಿ ಅದಕ್ಕೆ ಮೈಸೂರು ಇದಕ್ಕೆ ಫೋಟೋಗ್ರಾಫ್ ಸಿಗ್ನೇಚರ್ ಅಂತನೇ ಮಾಡಿಬಿಟ್ಟಿದ್ದಾರೆ ಅದು ಬಿಟ್ಟರೆ ನಿಮಗೆ ಒಂಥರ ಸಿಂಪಲ್ ಆಗಿ ಓದಕ್ಕೆ ಈಸಿಯಾಗಿರುವಂತಹ ಫಾಂಟ್ ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ನಿಮಗೆ ಬೇಸಿಕ್ ಅಂತ ಇದೆ ನೋಡಿ ಬೇಸಿಕ್ ಥೀಮು ಅಲ್ಲಿ ನಿಮಗೆ ಸ್ಯಾನ್ ಸೆರಿಫ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓದಕ್ಕೆ ಆಗುವಂಥ ಸಿಂಪಲ್ ಆಗಿರುವಂಥ ಫಾಂಟು ನಿಮಗೆ ಇಲ್ಲಿ ಸಿಗ್ತವೆ ಚೆನ್ನಾಗಿರುವಂತಹ ಕೊಂಡು ನೋಡಿ ಲೆಮನ್ ಮಿಲ್ಕ್ ಅನ್ನೋದು ತುಂಬಾ ಫೇಮಸ್ ಆಗಿರುವಂಥ ಫಾಂಟು ಇದು ಬಂದ್ಬಿಟ್ಟು ನೀವು ಯೂಟ್ಯೂಬ್ ಇಲ್ಲಿ ಎಲ್ಲ ಕಡೆ ನೀವು ಒಂದು ಇದನ್ನ ಯೂಸ್ ಮಾಡ್ಕೊಂಡು ಲೆಮನ್ ಮಿಲ್ಕ್ ಅನ್ನೋ ಒಂದು ಫಾಂಟು ಈ ಬೇಬಾಸ್ ನೀವು ಅನ್ನೋ ಫಂಟು ಕೂಡ ತುಂಬ ಚೆನ್ನಾಗಿದೆ ಅದು ಬಿಟ್ರೆ ಈ ಬಿಗ್ ನೂಡಲ್ ಟೈಟ್ಲಿಂಗ್ ಕೂಡ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಇದು ಕೂಡ ತುಂಬ ಚೆನ್ನಾಗಿರುವಂಥ ಫಾಂಟು ಬಿಟ್ಟರೆ ನಿಮಗೆ ಈ ಟೆಕ್ನೋ ಇದರಲ್ಲಿ ನಿಮಗೆ ಎಲ್ ಸಿ ಡಿ ಸ್ಕ್ವೇರ್ ಅಂತಲ್ಲ ಇದು ಕೂಡ ಒಂಥರ ಡಿಫ್ ಡಿಫ್ರೆಂಟ್ ಆಗಿರುವಂಥ ಫಾಂಟ್ಗಳು ಸಿಗ್ತವೆ ನೋಡಿ ಇಲ್ಲಿ ಈ ಥರ ಗೆರೆ ಆಗಿರುವಂತ ಫಾಂಟ್ ಇರ್ಬೋದು ಅಥವಾ ಡಾಟೆಡ್ ಡಾಟೆಡ್ ಆಗಿರುವಂತ ಎಲ್ ಇ ಡಿ ಇದ್ರ ಥರ ಬೇಕು ಅಂದರೆ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಓಕೆ ಮತ್ತೆ ಇಲ್ಲಿ ಕ್ಯಾಲ್ಕುಲೇಟರ್ ಫಾಂಟು ಕೂಡ ಇದೆ ನೋಡಿ ಕ್ಯಾಲ್ಕುಲೇಟರ್ ಬರ್ತದಲ್ಲ ಆ ಥರ ಫಂಟ್ಗಳೆಲ್ಲ ಇಲ್ಲಿ ಸೊ ಆ ಥರ ನೀವು ಪ್ರತಿಯೊಂದನ್ನು ನೋಡ್ಕೊಂಡ್ರೆ ನಿಮಗೆ ಬೇಕಾಗಿರುವಂಥ ಫಂಟ್ ಪಕ್ಕ ಒಂದು ವೆಬ್ಸೈಟ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಈ ಫಾಂಟ್ಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದ್ರೆ ನಿಮಗೆ ಎರಡು ದಾರಿ ಇದೆ ಒಂದು ಬಂದ್ಬಿಟ್ಟು ನಿಮಗೆ ಆ ಫಾಂಟ್ ಪಕ್ಕದಲ್ಲೇ ಡೌನ್ಲೋಡ್ ಅಂತ ಕೊಟ್ಟಿರ್ತಾರೆ ನೋಡಿ ಈಗ ಕ್ಯಾಲ್ಯುಲೇಟರ್ ಇದೆ ಅಲ್ವಾ ಅದ್ರ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಇದೆ ನೀವು ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಫಾಂಟು ಟು ಡೌನ್ಲೋಡ್ ಆಗುತ್ತೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಇಲ್ಲ ಈಗ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಏನಾಗುತ್ತೆ ನಾವು ಡೌನ್ಲೋಡ್ ಅಂತ ಕೊಟ್ಟರೆ ಏನೋ ಸ್ಕಿಪ್ ಪ್ಯಾಡು ಅದು ಇದು ಎಲ್ಲ ಕೊಟ್ಟು ಆಮೇಲಿಂದ ಡೌನ್ಲೋಡ್ ಆಗುತ್ತೆ ಬಟ್ ಇವೊಂದು ಒಂದು ವೆಬ್ಸೈಟಲ್ಲಿ ಹತ್ರ ಏನೂ ಇಲ್ಲ ಕ್ಲಿಕ್ ಕೊಟ್ಟ ತಕ್ಷಣ ಡೌನೋಡ್ ಆಗುತ್ತೆ ಇದು ಒಂದು ರೀತಿ ಡೋ ಮಾಡ್ಕೊಳ್ಳೋದು ಇನ್ನೊಂದು ರೀತಿ ಯಾವುದು ಅಂತಂದ್ರೆ ನೀವು ಒಂದು ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ಒಂದು ಡೌನ್ಲೋಡ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಡೋ ಮಾಡ್ಕೊಬೋದು ನೀವು ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಅಕ್ಷರಗಳೆಲ್ಲ ನೋಡಿ ಇದು ನಮಗೆ ಸೆಟ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಆಮೇಲೆ ಇಲ್ಲಿ ಬಂದು ಡೋ ಮೇಲೆ ಕ್ಲಿಕ್ ಮಾಡಿದ್ರು ನೀವು ಡೌನ್ಲೋಡ್ ಮಾಡ್ಕೊಬಹುದು ಮತ್ತೆ ಇನ್ನೊಂದು ನನಗೆ ಈ ಬಿಗ್ ನೂಡಲ್ ಟೈಲಿಂಗ್ ಫಂಟ್ ನ ಓಪನ್ ಮಾಡ್ತಿದ್ದೀನಿ ಬಿಗ್ ನೂಡಲ್ ಟೈಟ್ಲಿಂಗ್ ಫಾಂಟ್ ಫ್ಯಾಮಿಲಿ ನಮಗೆ ಎರಡು ರೀತಿ ಫಾಂಟ್ ಸಿಗುತ್ತೆ ಒಂದು ನಾರ್ಮಲ್ ಆಗಿರುವಂಥ ಫಾಂಟ್ ಇನ್ನೊಂದು ವಾಬ್ಲಿಕ್ ಆಗಿರುವಂಥ ಫಾಂಟ್ ಅಂದ್ರೆ ಟೆಕ್ಸ್ಟ್ ಒಂದು ಕಡೆ ಈ ಕಡೆ ಒರಿಕೊಂಡಿರುವ ಫಾಂಟು ಸೊ ಒಂದು ಫಾಂಟ್ಗಳಲ್ಲಿ ಕೂಡ ಎರಡು ಮೂರು ನಾಲ್ಕು ಫಂಟ್ ಎಕ್ಸ್ಟ್ರಾ ಬರ್ತವೆ ಸೊ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಇಲ್ಲ ಅಂತಂದ್ರೆ ಬೇಡ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಚೇತನ್ ಮತ್ತೊಮ್ಮೆ ಸಿಗೋಣ